ದೇವಸ್ಥಾನ ಶ್ರೀಕ್ಷೇತ್ರ ಕುತ್ತಾರು ದೇವಸ್ಥಾನದ ಆಶ್ರಯ ನಡೆಯುವಂಥ 32ನೇ ಸಾರ್ವಜನಿಕ ಗಣೇಶೋತ್ಸವ. ನಮ್ಮ ಕುತ್ತಾರ ಗಣೇಶೋತ್ಸವ ಹೆಸರುವಾದಂಥ ಈ ಒಂದು ಗಣೇಶೋತ್ಸವ ಸುತ್ತಮುತ್ತಲ ವ್ಯಾಪ್ತಿಯಲ್ಲಿ ಬಹಳ ವಿಭಿನ್ನವಾಗಿ ಮಾತ್ರ ಶಾಸ್ತ್ರೀಯವಾಗಿ ನಾವು ಮಾಡುವಂಥ ಗಣೇಶೋತ್ಸವ. ರಾಜಕೀಯ ರಹಿತವಾಗಿ ನಾವು ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರನ್ನು ಸಂಪರ್ಕಿಸಿಕೊಂಡು ಮಾಡುವಂಥ ವಿಶೇಷವಾದ ಒಂದು ಗಣಪತಿ ಮಹೋತ್ಸವ ಇದು. ಹಾಗೆ ಉಳ್ಳಾಳ ವ್ಯಾಪ್ತಿಯಲ್ಲಿ ಹೇಳೋದಿದ್ದರೆ ಉಳ್ಳಾಳ ಸೇತುವೆಯಿಂದ ಈ ಕಡೆ ಸಜಿಪದ ಒಂದು ಬದಿ ತನಕ ನಮ್ಮ ಗಣೇಶೋತ್ಸವಕ್ಕೆ ಕುತ್ತಾರ ಗಣಪತಿ ಅಂತ ಭಾಳ ವಿಶಿಷ್ಟವಾದ ಹೆಸರಿದೆ. ನಿನ್ನೆ ಗೌರಿ ತದಿಗೆಯಿಂದ ನಮ್ಮ ಗಣೇಶೋತ್ಸವ ಒಟ್ಟು 3 ದಿನದ ಕಾರ್ಯಕ್ರಮ ನಮ್ಮದು. ನಿನ್ನೆ ಗೌರಿ ತದಿಗೆಯಿಂದ ಆರಂಭವಾಗುವಂಥ ಗಣೇಶೋತ್ಸವ ಇಂದು 13ನೇ ತಾರೀಕಂದು ಗಣೇಶನ ಪ್ರತಿಷ್ಠೆ ಆಗ್ತದೆ. ಸುಬ್ರಹ್ಮಣ್ಯ ಭಾಷಿತಾಯರು ಪ್ರತಿಷ್ಠಾ ಮಹೋತ್ಸವ 8-20 ಆಗಿದೆ. ಅನಂತರ ನಾವು ಸಂಪ್ರದಾಯದಂತೆ ತೆನೆ ಹಬ್ಬವನ್ನು ಮಾಡ್ತೇವೆ. ತೆನೆ ಹಬ್ಬ ಅಂತ ಹೇಳಿದರೆ ನಮ್ಮ ಹಿಂದೂಗಳಲ್ಲಿ ಮೊದಲ ಹೊಸಾಕಿ ಊಟ ಮಾಡುವ ಸಂಪ್ರದಾಯ. ಹಾಗೆ ಕ್ಷೇತ್ರದ ವತಿಯಿಂದ ಪ್ರತಿ ವರ್ಷ ಕೂಡ ತೆನೆ ಹಬ್ಬವನ್ನು ಮಾಡ್ತೇವೆ. ಅನಂತರ ದೀಪ ಪ್ರಜ್ವಲನೆ ಇವತ್ತು ಒಂದು ಕ್ಷೇತ್ರದ ವತಿಯಿಂದ ಮಾಡುವಂಥ ಇದರಲ್ಲಿ ಸಮಾಜದ ಗೌರವಂತದಿಂದ ಇವತ್ತು ಬಾಲಕೃಷ್ಣ ಅಡಪ್ಪ ಅಂತವರು ಮಾಡಿದ್ದಾರೆ. ಹಾಗೆಯೇ ಇವತ್ತಿನ ನಂತರದ ಕಾರ್ಯಕ್ರಮ ಇದೆ. ಹಾಗೆ ಸಭಾ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಿದ್ದು. ಸಭಾ ಈ ಸಲ ನಮ್ಮ ದೇವಸ್ಥಾನಗಳ ವಕೀಲರಾದಂತಹ ಗುರುಪ್ರಸಾದ್ ಅಧ್ಯಕ್ಷತೆ ವಹಿಸಿದ ಹಾಗೆ ಬೇರೆ ಬೇರೆ ಅತಿಥಿಗಳು ಕೂಡ ಈ ಕಾರ್ಯಕ್ರಮ ಪಾಲ್ಗೊಳ್ತಾ ಇದ್ದಾರೆ. ಅನಂತರದಲ್ಲಿ ಮಹಾಪೂಜೆ ದೇವರಿಗೆ ನಡೀತದೆ. ನಂತರ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಹಾಗೆ ನಾಳಿನದಿ ವಿಶೇಷವಾಗಿ ನಾಳಿನ ದಿನದಲ್ಲಿ ನಾವು ಸಾಮಾನ್ಯವಾಗಿ ಎಲ್ಲ ವಿಧದಲ್ಲಿ ಇರುವಂಥದ್ದೇ ಕಾರ್ಯಕ್ರಮ, ಅದೇ ನಾವು ವಿಶಿಷ್ಟವಾಗಿ ಒಂದು ಶಾಸ್ತ್ರೀಯ ಮಟ್ಟದಲ್ಲಿ ಮಾಡುವಂಥ ಕಾರ್ಯಕ್ರಮ ಕುಣಿತಾ ಭಜನಾ ಸ್ಪರ್ಧೆ. ಬೇರೆ ಬೇರೆ ತಂಡಗಳು ಸುಮಾರು 20ರಿಂದ 25 ತಂಡಗಳು ಈ ಒಂದು ಕುಣಿತಾ ಭಜನಾ ಸ್ಪರ್ಧೆ ಪಾಲ್ಗೊಳ್ತದೆ. ದೇವರಿಗೆ ವಿಶಿಷ್ಟವಾದ ಕುಣಿತಾ ಭಜನಾ ಪ್ರಕಾರ ಅದು. ಹಾಗೆ ಆನಂತರದಲ್ಲಿ ಶ್ರೀದೇವರ ಮಹಾಪೂಜಾದ ನಂತರ ಶೋಭಾಯಾತ್ರೆ. ನಮ್ಮ ಶೋಭಾಯಾತ್ರೆಗೆ ಬಹಳ ವಿಶಿಷ್ಟವಾದ ಹೆಸರು, ಒಂದು 10ರಿಂದ 15 ಸ್ತಬ್ಧ ಚಿತ್ರಗಳು. ಬಹಳ ಶಿಸ್ತುಬದ್ಧವಾಗಿ ಶೋಭಾಯಾತ್ರೆ ನಡೀತದೆ. 8 ಗಂಟೆಗೆ ಆರಂಭವಾದ ಶೋಭಾಯಾತ್ರೆ ಸುಮಾರು ಬೆಳಿಗ್ಗೆ 3ರಿಂದ 4 ಗಂಟೆ ಒಳಗೆ ಸಂಪನ್ನಗೊಳ್ಳುತ್ತದೆ. ನೇತ್ರಾವತಿ ಕಿನಾರೆಯಲ್ಲಿ ನಾವು ಮಹಾಗಣಪತಿಯನ್ನು ಜಲಸ್ತಂಭನ ಮಾಡ್ತೇವೆ. ಇವಿಷ್ಟು ನಮ್ಮ 32ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವದ ಕಾರ್ಯಕ್ರಮಗಳು.